ಈ ಕುಡುಕರ ಜೋಡಿ ಮಾತಾಡೋದು ಭಾಳ ರೀ ಮಣ್ಣು ಒಂದು ಹೆಣಾವ್ ತೊಗೊಂಡು ಹೊಂಟಾರ ಒಬ್ಬ ಟೈಟ್ ಟೈಟಾಗಿ ಬಂದ ಬಂದವನು ಸರ್ಯಾ ಅಂದ ಏನಪ್ಪ ಅಂದನೋಣ ಸರ್ಯ ಸತ್ತಾನೇರಿ ಹೆಣಾವ ಯಾಕತ್ತಾರ ಅವನು ಕೇಳ್ತಾನೆ ಸತ್ತಾನನ್ರಿ ಸರಿ ಇಲ್ಲಪ್ಪ ನಾಲ್ಕು ಮಂದಿ ಕರ್ಕೊಂಡು ವಾಕಿಂಗ್ ಹೊಂಟಾರ ಅಂದೆ ನಾನು ಒಬ್ಬ ಪುಲ್ಲ ಕುಡ್ದ ಶಿವ ಮಂದಿರಕ್ಕೆ ಬಂದ್ರಿ ಒಬ್ಬ ಪುಲ್ಲು ಟೈಟಾಗಿ ಶಿವ ಮಂದಿರಕ್ಕೆ ಬಂದ ಶಿವ ಮಂದಿರಕ್ಕೆ ಬಂದು ಅವ ಕೇಳಿದ ಶ್ ಪೂಜಾರಿಯಲ್ಲಿ ನಿಂತಿದ್ದ ಆ ಪೂಜಾರಿನ ಕೇಳಿದ ಲಕ್ಷ ಕೊಟ್ಟು ಕೇಳಿರಿ ಬಂಧುಗಳೇ ಆ ಪೂಜಾರಿಯನ್ನು ಕೇಳಿದೆ ಈ ಕುಡುಕರೆ ಹೆಂಗಿರ್ತಾರ ನೋಡ್ರಿ ಯಾರ ಮಾತು ಕೇಳಲ್ಲ ಅವರು ತಮ್ಮದ ಕರೆ ಅಂತಿರ್ತಾರ ಶಿವ ಮಂದಿರಕ್ಕೆ ಬಂದ ಪೂಜಾರಿನ ಕೇಳಿದ ಅಲ್ಲೋ ಇಸ್ ದುನಿಯಾ ಮೇ ಸಬ್ ಬಡ ಕೋ ಇಸ್ ದುನಿಯಾ ಮೇ ಸಬ್ ಪೂಜಾರಿ ಪಾಪ ಭಾಳ ಸಂಭಾತಿದ್ದ ಆ ಪೂಜಾರಿ ಹೇಳಿದ ಇಸ್ ದುನಿಯಾ ಮೇ ಸಬ್ಸೆ ಬಡ ಶಿವ ಅನ್ನ ಇವ್ರ ಕುಡುಕ್ರಿ ಯಾರ ಮಾತು ಕೇಳಂಗಿಲ್ಲ ನೀವಂದ ಹ್ಮ್ ಇಸ್ ದುನಿಯಾ ಮೇ ಸಬ್ಸೆ ಬಡ ಶಿವ ಕ್ಯೂ ಕಡಾ ಅಂದ್ರೆ ಪರ್ವತ ಲೆಕ್ಕದಾಗ ಹೇಳಿದ ಪೂಜಾರಿ ಎಪ್ಪ ತಂದೆ ಪರ್ವತ ಬಡ ಅಂದ ಹೆಂಗ್ ಹೇಳ್ತಾನ ಹಂಗ ಹೋಗ್ಬಿಡ್ಬೇಕಂತ ವಿಚಾರ ಮಾಡಿದ ಪರ್ವತ ಬಡ ಅಂದ ಹ್ಮ್ ಪರ್ವತ ಬೇಡ ಹ್ಮ ಪರ್ವತ್ ಬಡ ಹೋತ ಹನುಮಾನ್ ಜಿ ಕೆಂಗ್ಲಿಪೆ ಕ್ಯೂ ಕಡಾ ಹನುಮಾನ್ ಬಡ ಅಂದ ಪೂಜಾರಿ ಹ್ಮ್ ಹನುಮಾನ್ ಬಡ ಹನುಮಾನ್ ಬಡ ಹೋತೋ ಶ್ರೀರಾಮ್ ಜಿ ಕಿ ಚರಣ್ ಮೇ ಕ್ಯೂ ಪಡಾ ಪೂಜಾರಿ ಶ್ರೀರಾಮ್ ಬಡ ಅಂದ ಹ್ಮ್ ಶ್ರೀರಾಮ್ ಬಡ ಹ್ಮ್ ಶ್ರೀರಾಮ್ ಬಡ ಹೋತೋ ಸೀತಾ ಕೆ ಪೀಚೆ ಕ್ಯೂ ಪಡಾ ಕೊನೆಗೆ ಪೂಜಾರಿ ಒಂದೇ ಮಾತು ಹೇಳಿದ ಎಪ್ಪ ತಂದೆ ತೂ ಬಡ ನೀನ ದೊಡ್ಡ ಅಂದ್ಬಿಟ್ಟ ಎಸ್ ಐ ಬಡ ನಾನ ದೊಡ್ಡ ಅಂದ್ ಹೋಗ್ಬಿಟ್ಟವ್ ಇವ್ರು ಹೆಂಗೆ ಇರ್ತಾರೆ ಅವ್ರ ಜೊತೆ ಹಂಗೆ ಹೋಗ್ಬಿಟ್ರಿ ಏನು ಜಗಳ ತಂಟೆ ಏನು ಬರಂಗಿಲ್ಲ ಬಂದು ನೋಡಿ ಎಲ್ಲ ಜನಪದ ಕಲೆಗಳನ್ನು ತಮ್ಮನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ಸರಿ ಇದ್ದರೆ ನಿಮ್ಮ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹ ನೀಡಬೇಕು ಬಂಧುಗಳೇ ಹಾಸಗಲ್ಲಿನ ಮ್ಯಾಲ ಹಾದ ಹೋದವನ ಯಾರ ಪಾದ ಮೂಡ್ಯಾವ ಪರಿಪಾರಿ ಪಾದ ಮೂಡ್ಯಾವ ಪರಿಪಾರಿ ಬಸವೇಶ ಹಾದು ಹೋಗ್ಯಾನ ಜಳಕ ಈ ಹಾಡು ಯಾರ್ಯಾರ ಕ್ಯಾಕೆ ಚಿಕ್ಕರೆ ಹೆಂಗಾಕತಿ ಬಂಧುಗಳೇ ಮೊದಲಿನ ಜನ ನೂರು ನೂರ ಇಪ್ಪತ್ತು ವರ್ಷ ಬದುಕ್ತಿತ್ತು ಆದರೆ ಇವತ್ತು ಐದು ಐವತ್ತು ವರ್ಷ ಅಂದರೆ ಮುಗಿದು ಹೋತ್ರಿ ಮೊದಲನೇ ಜನ ಯಾಕೆ ಬದುಕ್ತಿತ್ತಂದ್ರೆ ಒಳ್ಳೆಯ ಆಹಾರ ಸೇವನೆ ಮಾಡ್ತಿದ್ರು ಒಳ್ಳೆಯ ವಿಚಾರಗಳಿದ್ದು ಆದರೆ ಇವತ್ತು ಎಲ್ಲ ನಾವು ಎಣ್ಣೆ ಹೊಡೆದಂಥ ಪದಾರ್ಥಗಳನ್ನು ತಿಂತಾ ಇದ್ದೇವೆ ಬಂಧುಗಳೇ ಮೊದಲನೇ ಜನ ಯಾಕೆ ಭಾಳ ಬದುಕ್ತಿತ್ತು ಅದಕ್ಕೊಂದು ಕಾರಣ ಇದೆ ನಮ್ಮ ಅಜ್ಜಿ ಮಾಡುತ್ತಿದ್ದಳು ಮುದ್ದೆ ಗುಂಡು ತಿಂದು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ಮುದ್ದೆ ಗುಂಡು ತಿಂದು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು ನಮ್ಮ ಅವ್ವ ಮಾಡುತ್ತಿದ್ದಳು ರೊಟ್ಟಿ ತಿಂದು ನಮ್ಮ ಅಪ್ಪ ಆಗಿದ್ದ ಜಟ್ಟಿ ನಮ್ಮ ಅವ್ವ ಮಾಡುತ್ತಿದ್ದವರು ರೊಟ್ಟಿ ತಿಂದು ನಮ್ಮ ಅಪ್ಪ ಆಗಿದ್ದ ಜಟ್ಟಿ ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ ತಿಂದು ನಾನಾಗಿರುವೆ ಪ್ಲಾಸ್ಟಿಕ್ ಕೊಡ ಏನು ಉಳಿದಿಲ್ಲ ಬಂದುಗರೆ ಇವತ್ತು ನಮ್ಗೆ ಎಲ್ಲ ಪ್ಲಾಸ್ಟಿಕ್ ಕೊಡಗಳು ನಾವೆಲ್ಲ ಇವತ್ತು ನೋಡಿ ಈ ಹಾಡು ಈ ನಮ್ಮ ಬೀಸುಕಲ್ ಪದವರಕೆಯಾಗಿ ಸಿಕ್ಕರೆ ಹೆಂಗಿರ್ತೈತಿ ಎಲ್ಲ ಜನಪದ ಕಲೆಗಳನ್ನು ಸ್ವಲ್ಪ ಸ್ವಲ್ಪಾಗಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ಸರಿ ಇದ್ದರೆ ತಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಕ್ಕೆ ಬಂದುಗಳೇ ಇದೇ ನೋಡಿ ಈ ಹಾಡು ಬಿಸುಕಲ್ ಪದವ್ರ ಕ್ಯಾಕೆ ಸಿಕ್ಕರೆ ಹೇಗಿರ್ತೈತಿ ಬಿಸುಕಲ್ ಪದ ಹಸಗಲ್ಲಿನ ಮ್ಯಾಲ ಹಾದ ಹೋದ ವಣ್ಯಾರ ಎಟ್ ವಾಜ್ ಬರ್ತೈತಿ ಯಾವಾಗ ಕಲ್ಲು ಏ ಬಸಕ ಇನ್ನ ಜೋಳ ಹಾಕ ಇವತ್ತಿರ್ತಾರೆ ಹಸಗಲ್ಲಿ ಮ್ಯಾಲ ಈ ರೀತಿಯಾಗಿ ಈ ಬಿಸುಕಲ್ ಪದಗಳನ್ನು ಹೇಳ್ತಿದ್ರು ನಮ್ಮ ಹಿರಿಯರು ನಮ್ಮ ತಾಯಂದಿರು